ಓಕೆ ಗೈಸ್, ಜನರಲ್ ಇನ್ಶೂರೆನ್ಸ್ ಕಂಪನಿನಲ್ಲಿ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೆ ಮೊನ್ನೆ 2020-21 ಕ್ವೆಶ್ಚನ್ ಪೇಪರ್ ಮೊನ್ನೆ ಒಂದು ಮೂರು ದಿನ ಆಯ್ತು ಎಕ್ಸಾಮ್ ಆಗಿ. ಇದ್ರದ್ದು ಹೇಗೆ ಅಂತ ನೋಡೋಣ. ಇದು ಸೆಕ್ಷನ್ ಸಿ ನಲ್ಲಿ 11A 11B ಅಂತ ಹೇಳ್ತಾನೆ. 11A ನಲ್ಲಿ ಒಂದ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ, 11B ಗೆ ಥಿಯರಿ ಕೇಳಿದಾನೆ, 11A ಹೆಂಗ್ ಮಾಡೋದು ಅಂತ ನೋಡೋಣ. ಕ್ಯಾಲ್ಕುಲೇಟ್ ದ ಪ್ರೀಮಿಯಂ ಅರ್ನ್ ನೆಟ್ ಫಾರ್ ದ ಇಯರ್ ಎಂಡಿಂಗ್ 31st March 2020 ಫ್ರಮ್ ದ ಫಾಲೋಯಿಂಗ್ ಇನ್ ಕೇಸ್ ಆಫ್ ಫೈರ್ ಇನ್ಶೂರೆನ್ಸ್. ಪ್ರೀಮಿಯಂ ರಿಸೀವ್ಡ್ ಲೆಸ್ ರೀ ಇನ್ಶೂರೆನ್ಸ್ 6,90,000, ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ 1/4/2019 10,000, ಪ್ರೀಮಿಯಂ ಔಟ್ ಸ್ಟ್ಯಾಂಡಿಂಗ್ March 2020 8,000, ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ 1/4/2019 3,50,000, ಅಡಿಷನಲ್ ರಿಸರ್ವ್ 1/4/2019 40,000. It is the policy of the company to maintain 50% of premium towards reserve for an unexpired risk. Additional reserve is to be increased by 5% of net premium. ಈ ತರದ್ದು ತುಂಬಾ ಜನ ಕ್ವಶನ್ ಕೇಳಿದ್ರು ಹೌದಾ. ಈಗ ಯೂಶುವಲ್ ಆಗಿ ಜನರಲ್ ಇನ್ಶೂರೆನ್ಸ್ ಅಲ್ಲಿ ಶೆಡ್ಯೂಲ್ ನಂಬರ್ 1 ಅಲ್ಲೇ ತಾನೆ ಇದನ್ನು ಪ್ರಿಪೇರ್ ಮಾಡೋದು. ಅದಕ್ಕೆ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅಂತ ಅಕ್ಕಡ. ಇದನ್ನ ಅಮೌಂಟ್ ಇನ್ನರ್ ಕಾಲಮ್, ಅಮೌಂಟ್ ಔಟರ್ ಕಾಲಮ್. ಇನ್ನರ್ ಕಾಲಮ್ ಬೇಡ, ಔಟರ್ ಕಾಲಮ್ ಬೇಡ, ಒಂದೇ ಒಂದು ಇನ್ನರ್ ಕಾಲಮ್ ಬೇಡ, ಔಟರ್ ಕಾಲಮ್ ತಗೊಂಡ್ಬೇಡ. ಇವಾಗ ಹೇಳ್ಕೊಡೋ ಮೆಥಡ್ ದಯವಿಟ್ಟು ಎಲ್ಲರೂ ಚಾಚು ತಪ್ಪದ ಹಾಗೆ ಪಾಲಿಸಿ. 14 marks ಕೊಟ್ಟರು ಶೆಡ್ಯೂಲ್ ನಂಬರ್ 1 ಹೀಗೆ ಮಾಡಿ, ಓಕೆನಾ. 7 marks ಕೇಳಿದ್ರು ಹೀಗೆ ಮಾಡಿ. ಫಸ್ಟ್ ಪ್ರೀಮಿಯಂ less premium received less reinsurance ಅಂತ ಹೇಳಿದ್ದಾರೆ. 6,90,000 ರುಪೀಸ್ ಕೊಟ್ಟಿದ್ದಾರೆ, ಕರೆಕ್ಟಾ? ನೋಡಿ, ಈ ಪ್ರೀಮಿಯಂ ರಿಸೀವ್ಡ್ ಲೆಸ್ ರೀಇನ್ಶೂರೆನ್ಸ್ ಅಂದ್ರೆ ರೀಇನ್ಶೂರೆನ್ಸ್ ಸೀಡೆಡ್, ರೀಇನ್ಶೂರೆನ್ಸ್ ರಿಸೀವ್ಡ್ ಎಲ್ಲ ಅವನೇ ಅಡ್ಜಸ್ಟ್ಮೆಂಟ್ ಮಾಡಿ ಫೈನಲ್ ಅಮೌಂಟ್ ಕೊಟ್ಟಿದ್ದಾರೆ, ಓಕೆನಾ. ಇದಕ್ಕೆ ಯಾವಾಗ್ಲೂ ಅಷ್ಟೇ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ, ಓಕೆನಾ, ನಾವು ಪ್ರಿಪೇರ್ ಮಾಡ್ತಾ ಇರೋದು 31st March 2020 ಪ್ರಿಪೇರ್ ಮಾಡ್ತಾ ಇದ್ದೀವಿ. ನೋಡಿ, 31st ಪ್ರಿಯಾಂಕಾ ಕೇಳಿಸ್ಕೊ, 31st March 2020 ಮಾಡ್ತಾ ಇದೀವಿ ಅಂದ್ರೆ 31st March ಇಸ್ ಎ ಕ್ಲೋಸಿಂಗ್ ಡೇಟ್. ಯಾವ್ದಾದ್ರೂ ಔಟ್ ಸ್ಟ್ಯಾಂಡಿಂಗ್ ಕ್ಲೋಸಿಂಗ್ ಡೇಟ್ ಅಲ್ಲಿ ಇದೆಯಾ? ಇದೆ. ಎಷ್ಟ್ ಇದೆ? 8,000 ಇದೆ. ಅದನ್ನ ಆಡ್ ಮಾಡಿ, ಓಕೆನಾ. ಆಡ್ ಮಾಡಿದ್ಮೇಲೆ 6,98,000 ಬರ್ತಾ ಇದೆ, ಕರೆಕ್ಟಾ? ಇದಕ್ಕೆ ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ನೋಡಿ, ಕ್ಲೋಸಿಂಗ್ ಇದಾದ್ರೆ ಓಪನಿಂಗ್ ಯಾವತ್ತಾಗಿರುತ್ತೆ ಅಂದ್ರೆ 2019 ಆಗಿರುತ್ತೆ. ಯಾವಾಗ್ಲೂ ಇದನ್ನ ಮೈನಸ್ ಮಾಡಿ ನೋಡಿ. ಔಟ್ ಸ್ಟ್ಯಾಂಡಿಂಗ್ ಪ್ರೀಮಿಯಂ ಬಿಗಿನಿಂಗ್ ಅಂಡ್ ಎಂಡಿಂಗ್, ಓಕೆನಾ. ಇದು ಕ್ಲೋಸಿಂಗ್ ಯಾವಾಗ್ಲೂ ಆಡ್ ಮಾಡಬೇಕು, ಓಪನಿಂಗ್ ಯಾವಾಗ್ಲೂ ಮೈನಸ್ ಮಾಡಬೇಕು. ಇದು ಪ್ರೀಮಿಯಂ ಒಂದೇ ಅಲ್ಲ, ಕ್ಲೇಮ್ಸ್ಗೂ ಅದೇ, ಕಮಿಷನ್ಗೂ ಅದೇ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗೂ ಅದೇ. ಕ್ಲಿಯರ್? ಹಾಗಾದ್ರೆ ಎಷ್ಟಿದ್ಯಪ್ಪ? 10,000 ಇದೆ, ಕರೆಕ್ಟಾ? ಹಾಗಾದ್ರೆ ಎಷ್ಟು ಬರುತ್ತೆ ಮೈನಸ್ ಮಾಡಿದ್ಮೇಲೆ? ಇದು ಮೈನಸ್, ಇದು ಪ್ಲಸ್, ಕರೆಕ್ಟಾ? ಇದಕ್ಕೆ ಪ್ಲಸ್ ಆರ್ ಮೈನಸ್ ಅಥವಾ ಮಾಡ್ತಾ ಇದ್ವಲ್ವಾ, ಅದು ಬೇಡ, ಓಕೆನಾ. ನೋಡಿ, ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್, ಓಕೆನಾ, 1/4/2019 ಓಪನಿಂಗ್ ಡೇಟ್ ತಾನೆ ಇದು. ಈ ಓಪನಿಂಗ್ ಡೇಟ್ ಅಲ್ಲಿ ಏನೇನ್ ಇದೆಯಪ್ಪ ಅಂದ್ರೆ ರಿಸರ್ವ್ ಇದೆ, ಕರೆಕ್ಟಾ? ಎಷ್ಟಿದೆ ರಿಸರ್ವ್? 3,50,000 ರುಪೀಸ್ ಇದೆ, ಕರೆಕ್ಟಾ? ಅಡಿಷನಲ್ ರಿಸರ್ವ್ ಏನಾದ್ರೂ ಇದೆಯಾ ಓಪನಿಂಗ್ ಡೇಟ್ ಅಲ್ಲಿ? ಅಡಿಷನಲ್ ರಿಸರ್ವ್ ಅದೆಷ್ಟಿದೆ? 40,000. ಇವೆರಡನ್ನು ಏನ್ ಮಾಡಿ? ಆಡ್ ಮಾಡಿ. ಇವೆರಡು ಆಡ್ ಮಾಡೋದು ಎಷ್ಟು ಬರುತ್ತೆ? 3,90,000 ಬರ್ತಾ ಇದೆ, ಕರೆಕ್ಟಾ? ಆಡ್ ಮಾಡಿ, ಎಷ್ಟು ಬರುತ್ತೆ ಹೇಳಿ? 10,78,000 ಬರ್ತಾ ಇದೆ, ಕರೆಕ್ಟಾ? ಅದೇಳಕ್ ಮುಂಚೆ ಈ ಅಮೌಂಟ್ ಬಂದಿದೆ ಅಲ್ವಾ ಔಟ್ ಸ್ಟ್ಯಾಂಡಿಂಗ್ ಆದ್ಮೇಲೆ, ಇದನ್ನ ಏನಂತ ಕರೀತೀವಿ? ನೆಟ್ ಪ್ರೀಮಿಯಂ. ಇದೇ ನಮ್ಗೆ ಬಾಸ್ ಇದ್ದ ಹಾಗೆ, ಅರ್ಥ ಆಗ್ತಿದ್ಯಾ? ಇಲ್ಲಿ ಸ್ಟಾರ್ ಆಗ್ತೀನಿ ಈ ಬಾಸ್ಗೆ, ಓಕೆ.
ಇದನ್ನ ಏನಂತ ಹೇಳ್ತೀವಿ ನೆಟ್ ರೆವಿನ್ಯೂ ನೋಡಿ ಹೋದ ವರ್ಷ ನಮ್ಮ ಹತ್ರ ರಿಸರ್ವ್ ಅಡಿಷನಲ್ ಎರಡು ಸೇರಿ 390 ಇತ್ತು ಅದನ್ನ ನೆಟ್ ಪ್ರೀಮಿಯಂ ಗೆ ಆಡ್ ಮಾಡಿದ್ವಿ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ರಿಸರ್ವ್ ಆನ್ 31st ಮಾರ್ಚ್ 2020 ಓಕೆನಾ ಎಷ್ಟು ಮಾಡಬೇಕಂತೆ 50% ಮಾಡಬೇಕಂತೆ ಕರೆಕ್ಟಾ ಮಾಡಣ ಮಾಡ ಆದ್ರೆ ಏನ್ ಹೇಳಿದಾನೆ ಅಡಿಷನಲ್ ರಿಸರ್ವ್ 5% ಜಾಸ್ತಿ ಮಾಡಿ ಅಂತ ಹೇಳ್ತಾರೆ ಕರೆಕ್ಟಾ ಹಾಗಾದ್ರೆ ಒಟ್ಟು ಎಷ್ಟು ಪರ್ಸೆಂಟ್ ಆಯ್ತು 55% ಆಯ್ತು ಕರೆಕ್ಟಾ ಯಾವ ಅಮೌಂಟ್ ಮೇಲೆ ಮಾಡಬೇಕು ನೆಟ್ ಪ್ರೀಮಿಯಂ ಮೇಲೆ 688,000 ಮೇಲೆ ಓಕೆನಾ 55% ಎಷ್ಟು ಬರುತ್ತೋ ಹೇಳಿ ಕರೆಕ್ಟಾಗಿ ಹೇಳಬೇಕು 378,400 ಬರ್ತಾ ಇದೆ ಕರೆಕ್ಟಾ ಇದರಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಹೋದ ವರ್ಷದ ಅಡಿಷನಲ್ ರಿಸರ್ವ್ ಈ ವರ್ಷನೂ ಇರುತ್ತೆ ಆ ಅಡಿಷನಲ್ ರಿಸರ್ವ್ ಬಿಟ್ಟು ಎಕ್ಸ್ಟ್ರಾ 5% ಮಾಡಿ ಅಂತ ಹೇಳ್ತಾರೆ ಅರ್ಥ ಆಗ್ತಿದ್ಯಾ ಎಷ್ಟು ಎಕ್ಸ್ಟ್ರಾ 5% ಹಾಗಾದ್ರೆ ಹೋದ ವರ್ಷದ ಅಡಿಷನಲ್ ರಿಸರ್ವ್ ಎಷ್ಟಿತ್ತಪ್ಪ 40,000 ಅದನ್ನ ಹಾಗೆ ಹಾಕೊಳ್ಳಿ ಕ್ಲಿಯರ್ ಹಾಗಾದ್ರೆ ಈ ವರ್ಷ ನಾವು ಎಷ್ಟು ಎತ್ತಿರಬೇಕು ಅಂದ್ರೆ 418,400 ಎತ್ತಿರಬೇಕು ಕರೆಕ್ಟಾ ಈಗ ಬರ್ತಕ್ಕಂತದ್ದು ಆನ್ಸರ್ ಆಗುತ್ತೆ ಎಷ್ಟು ಆಗುತ್ತೆ ಅಂದ್ರೆ 659,600 ಆಗುತ್ತೆ ಇದನ್ನ ಏನಂತ ಹೇಳ್ತೀವಿ ಟೋಟಲ್ ಪ್ರೀಮಿಯಂ ಅಂತ ಹೇಳ್ತೀವಿ ಇನ್ನೊಂದ್ಸರಿ ಹೇಳ ಇನ್ನೊಂದ್ಸರಿ ಹೇಳ್ತೀವಿ ನೋಡಿ ಕ್ವಶನ್ ಈ ತರ ಕೇಳಿದ್ರೆ ಮಾತ್ರ ಮಾಡಬೇಕು ಏನಂತ ಅಡಿಷನಲ್ ರಿಸರ್ವ್ ಈಸ್ ಟು ಬಿ ಇನ್ಕ್ರೀಸ್ಡ್ ಬೈ 5% ಆನ್ ನೆಟ್ ಪ್ರೀಮಿಯಂ ಅಂದಾಗ ಫಸ್ಟ್ 55% ಹಾಕಿ ಅಡಿಷನಲ್ ರಿಸರ್ವ್ ಎಷ್ಟಿದೆ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಅದೇ ಅಡಿಷನಲ್ ರಿಸರ್ವ್ ನ ಕ್ಲೋಸಿಂಗ್ ಅಲ್ಲೂ ತಗೊಳ್ಳಿ ಓಕೆನಾ ಈ ತರ ಮಾಡಿದಾಗ ನಮಗೆ ಯಾವುದೇ ಕನ್ಫ್ಯೂಷನ್ಸ್ ಆಗಲ್ಲ ಒಂದು ಅರ್ಥ ಆಗುತ್ತೆ ಏನದು ಓಪನಿಂಗ್ ನ ಆಡ್ ಮಾಡಬೇಕು ಕ್ಲೋಸಿಂಗ್ ನ ಮೈನಸ್ ಮಾಡಬೇಕು ಕರೆಕ್ಟಾ ಆವಾಗ ಖಂಡಿತ ಪರ್ಫೆಕ್ಟ್ ಆಗಿ ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಚೆನ್ನಾಗಿರುತ್ತೆ ಕ್ಲಿಯರ್ ಬಲ್ಕು ಮತ್ತೆ ಸಪೋಸ್ ಈ ಪ್ರೀಮಿಯಂ ರಿಸೀವ್ಡ್ ಅಂತ ಕೊಟ್ಟಿದ್ದ ಲೆಸ್ ರೀ ಇನ್ಶೂರೆನ್ಸ್ ಇರಲಿಲ್ಲ ಸಪೋಸ್ ಕ್ವಶನ್ ಅಲ್ಲಿ ರೀ ಇನ್ಶೂರೆನ್ಸ್ ಪ್ರೀಮಿಯಂ ಆಕ್ಸೆಪ್ಟೆಡ್ ರೀ ಇನ್ಶೂರೆನ್ಸ್ ಪ್ರೀಮಿಯಂ ಸೀಡೆಡ್ ಅಂತ ಕೊಟ್ಟಾಗ ನಾವೇನ್ ಮಾಡಬೇಕು ಪ್ರೀಮಿಯಂ ಅಮೌಂಟ್ ನ ತಗೊಳ್ಬೇಕು ಅದಕ್ಕೆ ರೀ ಇನ್ಶೂರೆನ್ಸ್ ಪ್ರೀಮಿಯಂ ಆಕ್ಸೆಪ್ಟೆಡ್ ನ ಏನ್ ಮಾಡಬೇಕು ಆಡ್ ಮಾಡಬೇಕು ಇದರಲ್ಲಿ ಬಂದಿರೋ ಆನ್ಸರ್ ಅಲ್ಲಿ ರೀ ಇನ್ಶೂರೆನ್ಸ್ ಪ್ರೀಮಿಯಂ ಸೀಡೆಡ್ ನ ಮೈನಸ್ ಮಾಡಬೇಕು ಕರೆಕ್ಟಾ ಇದು ಪ್ಲಸ್ ಇದು ಮೈನಸ್ ಆಮೇಲೆ ಔಟ್ ಸ್ಟ್ಯಾಂಡಿಂಗ್ ಕರೆಂಟ್ ಇಯರ್ ಆಡ್ ಮಾಡಿ ಔಟ್ ಸ್ಟ್ಯಾಂಡಿಂಗ್ ಬಿಗಿನ್ ಇಯರ್ ಮೈನಸ್ ಮಾಡಿ ಬರೋದನ್ನ ನೆಟ್ ಪ್ರೀಮಿಯಂ ಅಂತ ಕರೀತೀವಿ ಅರ್ಥ ಆಯ್ತಾ ಪ್ರೀಮಿಯಂ ಅಲ್ಲಿ ಈ ಅಡ್ಜಸ್ಟ್ಮೆಂಟ್ಸ್ ಮ್ಯಾಕ್ಸಿಮಮ್ ಬರೋದು ಇನ್ನೇನು ಬರೋಲ್ಲ ಅದಾದ್ಮೇಲೆ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಮಾಡ್ತಾರೆ ಕ್ಲಿಯರ್